ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರು ಕೂಡ ಸೆಲೆಬ್ರಿಟಿಗಳೇ ಇವರಿಬ್ಬರು ಮದುವೆ ಆಗಿದ್ದು ಎಲ್ರಿಗೂ ಆಶ್ಚರ್ಯ ಅಂತ ಅನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಈ ಜೋಡಿ ಎಲ್ರಿಗೂ ಇಷ್ಟ ಆಗೋಕ್ಕೂ ಕೂಡ ಶುರುವಾಗಿತ್ತು ಆದರೆ ಇತ್ತೀಚೆಗೆ ತಾನೇ ಡಿವೋರ್ಸನ್ನು ಕೂಡ ಈ ಜೋಡಿ ಪಟ್ಕೊಳ್ತಾ ಇದ್ದೀವಿ ಅಂತ ತಮ್ಮ ಇಬ್ಬರೂ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿಕೊಂಡಿದ್ದರು ಇದು ದೊಡ್ಡ ಮಟ್ಟಿಗೆ ಸದ್ದು ಆಗಿತ್ತು ಸುದ್ದಿ ಆಗಿತ್ತು ಈ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೊದಲ ದಿನದಿಂದಲೂ ಇದು ಯಾಕಂದರೆ ಒಂದು ಡಿವೋರ್ಸ್ ಕೇಸ್ ಅಂತ ಹೇಳಿದ್ರೆ ಅದು ಮೂರು ತಿಂಗಳಿಂದ ಹಿಡಿದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದವರೆಗೂ ಕೂಡ ನಡೆಯುತ್ತೆ ಗಂಡ ಹೆಂಡತಿ ಇಬ್ಬರನ್ನೂ ಕೂಸೋದು ಮಾತಾಡಿಸೋದು ಕೌನ್ಸಿಲಿಂಗ್ ಮಾಡಿಸೋದು ಇದೆಲ್ಲವೂ ಕೂಡ ಆಗಿ ಬಹು ವರ್ಷಗಳ ಕಾಲ ಈ ಡಿವೋರ್ಸ್ ಕೇಸ್ ಕೋರ್ಟ್ನಲ್ಲಿ ನಡೆದ ನಂತರ ತೀರ್ಪು ಪ್ರಕಟವಾಗಿ ಇಬ್ಬರು ಡಿವೋರ್ಸ್ ಆಗ್ತಾರೆ ಆದರೆ ನಿವೇದಿತ ಮತ್ತು ಚಂದನ್ ವಿಚಾರದಲ್ಲಿ ಒಂದೇ ದಿನದಲ್ಲಿ ಡಿವೋರ್ಸ್ ಕೂಡ ಆಗಿತ್ತು ಆಗಲೇ ಸಾಕಷ್ಟು ಅನುಮಾನ ಜನರಿಗೂ ಇತ್ತು ಒಂದೇ ದಿನದಲ್ಲಿ ಡಿವೋರ್ಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ ಬೆಳಗ್ಗೆ ಹೋದರೂ ಸಂಜೆ ಡಿವೋರ್ಸ್ ಸಿಕ್ತು ಅಂದರೆ ಇದು ಯಾವ ಥರದ ಲೆಕ್ಕಾಚಾರ ಕೆಲವರ ಜೀವನವನ್ನು ನಾವು ನೋಡಿದಾಗ ಮೂರು ವರ್ಷ ನಾಲ್ಕು ವರ್ಷ ಮೂರು ತಿಂಗಳು ಆರು ತಿಂಗಳು ಆದರೂ ಕಾದಿದ್ದನ್ನ ನಾವು ನೋಡಿದ್ದೀವಿ ಇವರಿಬ್ಬರು ಸೆಲೆಬ್ರಿಟಿಗಳು ಅನ್ನುವಂಥ ಕಾರಣಕ್ಕೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿಬಿಡ್ತಾ ಇದೇನಿದು ಹೀಗೆ ಅಂತ ಮತ್ತು ಇನ್ನೊಂದು ಅನುಮಾನ ಬಂದಿದ್ದು ಡಿವೋರ್ಸ್ ಪಡ್ಕೊಳ್ಳೋದಕ್ಕೂ ಕೂಡ ಈ ಗಂಡ ಹೆಂಡತಿ ಇಬ್ಬರು ಕೈಯನ್ನು ಒಟ್ಟಿಗೆ ಹಿಡ್ಕೊಂಡು ಕೋರ್ಟ್ಗೆ ಹೋಗಿದ್ದು ಒಟ್ಟಿಗೆ ಕೂತು ಡಿವೋರ್ಸನ್ನು ಪಡೆದಿದ್ದು ಒಟ್ಟಿಗೆ ಕೂತು ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡೇ ವಾಪಸ್ ಬಂದಿದ್ದು ಅದಾದ ನಂತರ ಇವರಿಬ್ಬರ ಬಗ್ಗೆ ಕಮೆಂಟ್ ಮಾಡಿದವರ ಬಗ್ಗೆ ಇವರಿಬ್ಬರ ಬಗ್ಗೆ ಮಾತನಾಡಿದ್ರ ಬಗ್ಗೆ ಇವರಿಬ್ಬರ ಡಿವೋರ್ಸ್ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ ಈ ಪ್ರೆಸ್ ಮೀಟಿಗೂ ಕೂಡ ಗಂಡ ಹೆಂಡತಿ ಟಿವ್ ಡಿವೋರ್ಸ್ ಆದ ಬಳಿಕವೂ ಕೂಡ ಕೈ ಕೈಯನ್ನು ಹಿಡಿದುಕೊಂಡೆ ಒಟ್ಟಿಗೆ ಬಂದು ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ ಇದು ಹೇಗೆ ಸಾಧ್ಯ ಇದು ಡಿವೋರ್ಸ್ ಆದ ನಂತರವೂ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದು ಪ್ರೆಸ್ ಮೀಟನ್ನು ಮಾಡಿ ಒಟ್ಟಿಗೆ ಹೋಗ್ತಾರೆ ಖುಷಿ ಖುಷಿಯಿಂದ ಲವಲವಿಕೆ ಅಂತ ಇದ್ದಾರೆ ಅಂತ ಅಂದರೆ ಇದೆಲ್ಲ ಸಾಧ್ಯನಾ ಅಥವಾ ಇವರಿಬ್ಬರು ತುಂಬ ಮೆಚೂರ್ಡ್ ಆಗಿದ್ದಾರಾ ಹಾಗಾಗಿ ಇಬ್ಬರು ಇಷ್ಟು ದೊಡ್ಡ ನಿರ್ಧಾರವನ್ನು ಇಷ್ಟು ಈಸಿಯಾಗಿ ತೆಗೆದುಕೊಂಡ್ರ ಡಿವೋರ್ಸ್ ಆದ ಮೇಲೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದಕ್ಕೆ ಇಷ್ಟವೇ ಪಡೋದಿಲ್ಲ ನೀನು ಒಂದು ತೀರಾ ನಾನೊಂದು ತೀರಾ ಅಂತ ದೂರ ದೂರ ಆಗ್ಬಿಡ್ತಾರೆ ಒಬ್ಬರಿಗೆ ಆಗೋದೇ ಇಲ್ಲ ಇದನ್ನೆಲ್ಲ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಇವರಿಬ್ರು ಮಾತ್ರ ಹೇಗೆ ಹೇಗಿರೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಉಟ್ಕೊಂಡಿತ್ತು ಈಗ ಗೊತ್ತಾಗ್ತಿರುವಂತ ವಿಚಾರ ಎಲ್ರಿಗೂ ಶಾಕಿಂಗ್ ಅನ್ಸಿದೆ ಅದ್ರ ಜೊತೆಗೆ ಚಂದನ್ ಮತ್ತು ನಿವೇದಿತಗೆ ಎಲ್ಲರೂ ಬೈತಾ ಇದ್ದಾರೆ ಈತರದ್ದು ಬಾಳನ್ನು ಯಾಕೆ ಬಾಳ್ತೀರಾ ಈತರನ್ನು ಜೀವನ ಮಾಡೋದಕ್ಕೆ ಸಾಧ್ಯವಾ ನಿಮ್ಮ ಸೆಲೆಬ್ರಿಟಿಗಳ ಬಾಳೆ ಇಷ್ಟ ಆಗೋಯ್ತು ಪಬ್ಲಿಸಿಟಿಗೋಸ್ಕರ ಏನ್ ಬೇಕಾದ್ರೂ ಯಾವ್ದನ್ ಬೇಕಾದ್ರೂ ಮಾಡ್ತೀರಾ ಥೂ ಅಂತ ಉಗಿತಾ ಇದ್ದಾರೆ ಹಾಗಿದ್ರೆ ರಿಯಲ್ ಆಗಿ ಆಗ್ತಾ ಇರೋದು ಏನು ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಎಸ್ ಚಂದನ್ ಮತ್ತು ನಿವೇದಿತಾ ಇಬ್ರು ಪ್ರೀತಿಸಿ ಮದುವೆ ಆದವರು ಒಂದು ರಿಯಾಲಿಟಿ ಶೋನಲ್ಲಿ ನಲ್ಲಿ ಇಬ್ರು ಪರಿಚಯ ಆಗ್ತಾರೆ ಆದರೆ ಹೋಗ್ತಾ ಹೋಗ್ತಾ ಆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿಯಾಗಿ ತಿರುಗತ್ತೆ ಪ್ರೀತಿ ಇಬ್ಬರ ಮನೆಯವರ ಒಪ್ಪಿಗೆ ಪಡೆಯುವಂತೆ ಮಾಡುತ್ತೆ ಕೊನೆಯದಾಗಿ ನನಗೆ ನೀನೇ ಜೋಡಿ ನಿನಗೆ ನಾನೇ ಜೋಡಿ ಒಟ್ಟಿಗೆ ಜೀವನ ಪ್ರಾರಂಭ ಮಾಡೋಣ ಅಂತ ಮದುವೆನೂ ಆಗ್ತಾರೆ ಮದುವೆ ಆದ್ಮೇಲೂ ಕೂಡ ಈ ಜೋಡಿ ಆ ದೇಶ ಈ ದೇಶ ಅಂತ ಸುತ್ತಕೊಂಡು ರೊಮ್ಯಾಂಟಿಕ್ ಆಗಿ ಕಾಲ ಕಳಿತಾ ಇದ್ರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಂತೂ ಇಬ್ರು ಆಕ್ಟಿವ್ ಆಗಿದ್ರು ಇಬ್ರು ಅಂಟುಕೊಂಡೇ ಇರ್ತಿದ್ರು ಅದನ್ನ ನೋಡಿ ಇವರ ನಡುವೆ ಎಲ್ಲವೂ ಕೂಡ ಚೆನ್ನಾಗೇ ಇದೆ ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಲವ್ ಅಂತೆಲ್ಲ ಎಲ್ಲರೂ ಭಾವಿಸಿದ್ರು ಆದ್ರೆ ಯಾವಾಗ ಇವರಿಬ್ಬರು ನಾವು ಡಿವೋರ್ಸ್ ಪಡ್ಕೊಂಡ್ವಿ ಅಂತ ಹೇಳಿದ್ರು ನೋಡಿ ಇವರ ಮಧ್ಯೆ ಏನೂ ಸರಿ ಇರಲಿಲ್ಲ ಹೊಂದಾಣಿಕೆಯ ಸಮಸ್ಯೆ ಎದ್ದು ಕಾಣಿಸ್ಕೊಳ್ತಾ ಇತ್ತು ಮಗುವಿನ ವಿಚಾರಕ್ಕೆ ಇಬ್ಬರ ನಡುವೆ ಸಮಸ್ಯೆ ಇತ್ತು ಕಿರಿಯರ್ ವಿಚಾರಕ್ಕೆ ಇಬ್ಬರ ನಡುವೆ ಗೊಂದಲ ಇತ್ತು ಆ ಕಾರಣಕ್ಕಾಗಿ ಇಬ್ಬರು ಒಟ್ಟಿಗೆ ಇರುವುದು ಬೇಡ ಅಂತ ನಿರ್ಧರಿಸಿ ಡಿವೋರ್ಸ್ ಅನ್ನ ಪಡ್ಕೊಂಡೇ ಬಿಟ್ರು ಸೊ ಹಾಗಾಗಿ ಇವರಿಬ್ಬರ ಡಿವೋರ್ಸ್ ಆಯ್ತು ಅನ್ನುವನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಲಾಗಿತ್ತು ಇದಾದ್ಮೇಲೆ ನಿವೇದಿತ ನಾನೊಂದು ನೀನೊಂದು ತೀರಾ ಅಂತ ಅವ್ರ ಪಾಡಿಗೆ ಅವರು ಹೆಚ್ಚಿನ ರೀಲ್ಸ್ಗಳನ್ನೇ ಮಾಡಿಕೊಂಡು ತುಂಬಾ ಖುಷಿಯಾಗಿ ತುಂಬಾ ಜಾಲಿಯಾಗಿ ಇದ್ರು ಇನ್ನು ಚಂದನ್ ಕೂಡ ಲೈಫ್ ಈಗ ರೀಸ್ಟಾರ್ಟ್ ಆಯಿತು ಅಂತ ಅನೇಕ ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕಿದ್ದು ಕೂಡ ಇದೆ ಅನೇಕ ಶ್ರಮಗಳಿಗೆ ಸಹಿ ಹಾಕಿದ್ದು ಕೂಡ ಇದೆ ಅವರು ಕೂಡ ಅವರ ಕೆರಿಯರ್ ಅವರ ಲೈಫು ಅಂತ ಬ್ಯುಸಿ ಆಗಿದ್ದು ಇದೆ ಇದೆಲ್ಲದರ ಬೆನ್ನಲ್ಲೇ ಈಗ ನಿನ್ನೆಯಿಂದ ಓಡಾಡ್ತಿರುವ ಸುದ್ದಿ ಏನು ಅಂತಂದ್ರೆ ಆಕ್ಚುಲಿ ಇವರಿಬ್ಬರು ಡಿವೋರ್ಸೇ ಪಡ್ಕೊಂಡಿಲ್ಲ ಅನ್ನುವಂತ ವಿಚಾರ ಹೌದು ಇವ್ರಿಬ್ರು ಪಬ್ಲಿಸಿಟಿಗೋಸ್ಕರ ಈ ಡ್ರಾಮಾವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಚಂದನ್ ಮತ್ತು ನಿವೇದಿತ ಮುದ್ದು ರಾಕ್ಷಸಿ ಅನ್ನುವಂಥ ಸಿನಿಮಾವನ್ನ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅವರೇ ನಾಯಕ ಅವರೇ ನಾಯಕಿ ಎವರಿ ಪ್ರೈ ಈ ಹೊಸ ಸಿನಿಮಾ ಇದೀಗ ತೆರೆಗೆ ಬರುವುದಕ್ಕೆ ರೆಡಿ ಆಗಿದ್ದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಸೊ ಈ ಸಿನಿಮಾದ ಪ್ರಮೋಷನ್ಗೋಸ್ಕರ ಈ ರೀತಿಯಾಗಿ ಡಿವೋರ್ಸ್ ಆಗಿದೆ ಅಂತ ನಾಟಕ ಮಾಡಿ ಎಲ್ಲರ ಗಮನವನ್ನು ತಮ್ಮತ್ತಕ್ಕೆ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಈ ಜೋಡಿ ಮಾಡಿದ್ದಾರೆ ಸೊ ಹಾಗಾಗಿಯೇ ಸಿನಿಮಾ ಹಿಟ್ ಆಗಬೇಕು ಅಂತ ಮೊದಲ ಸಿನಿಮಾವೇ ಸೂಪರ್ ಡಿಪೋರ್ ಆಗಬೇಕು ಅಂತ ಈ ಜೋಡಿ ಡಿವೋರ್ಸ್ ಇನ್ನೊಂದು ಮತ್ತೊಂದು ಅಂತ ಡ್ರಾಮಾ ಮಾಡಿದೆ ಅನ್ನೋದನ್ನ ಹೇಳಲಾಗಿದೆ ನಿಜವಾಗೂ ಇರುವಂತ ವಿಚಾರ ಏನು ಅಂತ ಈ ಜೋಡಿ ಡಿವೋರ್ಸ್ ಆಗಿರೋದು ಸತ್ಯವೇ ಆದರೆ ಡಿವೋರ್ಸ್ ಆಗೋದ್ಕಿಂತ ಮುಂಚಿತವಾಗಿಯೇ ಈ ಜೋಡಿ ಈ ಸಿನಿಮಾಗೆ ಸಹಿ ಹಾಕಿಬಿಟ್ಟಿದ್ರು ಆ ಕಾರಣಕ್ಕಾಗಿ ಆ ಸಿನಿಮಾವನ್ನು ಮುಗಿಸ್ಕೊಡಲೇಬೇಕಾದಂಥ ಅನಿವಾರ್ಯತೆ ಇದ್ದಂಥ ಹಿನ್ನೆಲೆಯಲ್ಲಿ ಇಬ್ಬರು ಒಟ್ಟಿಗೆ ನಟಿಸಬೇಕಾದಂತ ಅನಿವಾರ್ಯತೆಯೂ ಬಂದಿದೆ ಸೊ ಸಿನಿಮಾ ಆಗಿದ್ದು ಮೊದಲೇನೆ ಆದರೆ ಡಿವೋರ್ಸ್ ಆದ ಮೇಲೆ ಅದು ಟೇಕ್ ಆಫ್ ಆಗಿದೆ ಹಾಗಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಆನ್ ಸ್ಕ್ರೀನ್ಗೋಸ್ಕರ ಮತ್ತೆ ಗಂಡ ಹೆಂಡತಿ ಆಗೇ ಇರಬೇಕಾದಂಥ ಅನಿವಾರ್ಯತೆ ಇದೆ ಬಿಟ್ಟರೆ ರಿಯಲ್ ಲೈಫ್ನಲ್ಲೂ ರಿಯಲ್ ಆಗಿಯೂ ಕೂಡ ಇವರು ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಆದರೆ ಈ ಪೋಸ್ಟರನ್ನು ನೋಡಿ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ ಸಿನಿಮಾ ಮಂದಿನೇ ಹಾಗೆ ಗಿಮಿಕ್ ಮಾಡ್ತಾರೆ ತಮ್ಮ ಗಮನವನ್ನು ತಮ್ಮ ಸೆಳ್ಕೊಳ್ಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾರೆ ಸೊ ಇವರಿಬ್ರು ಕೂಡ ಅದನ್ನೇ ಮಾಡಿದ್ದಾರೆ ಯಾರನ್ನು ನಂಬಿದ್ರು ಈ ಸಿನಿಮಾದವ್ರನ್ನ ನಂಬಾರ್ದು ಅಂತ ಕೆಲ ಜನ ಡ್ರೋಲ್ ಮಾಡಿರೋದ್ರಿಂದ ರಾಂಗ್ ಮೆಸೇಜಸ್ಗಳು ಪಾಸ್ ಆಗಿದೆ ಇವರಿಬ್ಬರು ಫ್ರೆಂಡ್ ಆಗೇ ಇದ್ದಾರೆ ಅದು ಎಲ್ಲರಂತೆ ಕಾಮನ್ ಆಗಿ ತೆಗೆದುಕೊಂಡ ನಿರ್ಧಾರ ಅಲ್ಲ ಇವರಿಬ್ಬರು ತುಂಬ ಡಿಫ್ರೆಂಟ್ ಅಂತ ಆ ವಿಚಾರದಲ್ಲಿ ಅನ್ನಿಸ್ತಾರೆ ಫ್ರೆಂಡ್ ಆಗಿದ್ದಾರೆ ಅದರ ಗಂಡ ಹೆಂಡತಿ ಅಲ್ಲ ಇಬ್ಬರಿಗೂ ನಿಜವಾದ ಡಿವೋರ್ಸ್ ಆಗಿರೋದಂತೂ ಸತ್ಯ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ